ಎಂಥ ಮಕ್ಕಳು, ನಾನು ಮುದುಕ ನಡೀಲಿಕ್ಕೆ ಆಗುದಿಲ್ಲ, ಸ್ವಲ್ಪ ನಿಧಾನವಾಗಿ ಹೋಗಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಓಡೋಡಿ ಬಂದಿದ್ದೆ. ನನಗೆ ನಾಲ್ಕು ಜನ ಮಕ್ಕಳು, ನಾಲ್ಕು ಜನರಲ್ಲಿ ಮೂರು ಗಂಡು ಮಕ್ಕಳು, ಒಂದು ಈ ಹೆಣ್ಣು ಮಕ್ಕಳು. ಈ ಮೂರು ಗಂಡು ಮಕ್ಕಳಲ್ಲಿ ಒಬ್ಬ ಮಾತಾಡಿದ್ದು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ, ಇನ್ನೊಬ್ಬನಿಗೆ ಕಣ್ಣು ಕಾಣೋದಿಲ್ಲ, ಮತ್ತೊಬ್ಬನಿಗೆ ಕಿವಿ ಕೇಳೋದಿಲ್ಲ. ಈ ಮೂರು ಮಕ್ಕಳು ಮೂರು ಮುತ್ತುಗಳು, ಮೂರು ಮಂಗಗಳು. ಆದರೆ ತಾಯಿ ಸತ್ತ ನಂತರ ಒಂದೇ ಒಂದು ಹುಡುಗಿಯನ್ನ ಕಣ್ಣಿನಲ್ಲಿ ಎಣ್ಣೆ ಹಾಕಿ ಪ್ರೀತಿಯಿಂದ ಮಮತೆಯಿಂದ ಸಾಕಿದ್ದೇನೆ. ಅವಳ ಹೆಸರು ಅಂಜಲಿ ಅಂತೇಳಿ. ಅಪ್ಪ ಮಗಳೇ, ಯಾಕಪ್ಪ ಕರೆದಿದ್ದು ಅಂಜಲಿ ಅಂತ ಹೇಳಿದ ತಕ್ಷಣ ಜಿಂಕೆ ಮರಿ ಓಡಿ ಬಂದಾಗ ಬಂತು. ಇಲ್ಲಿ ಈ ಮಂಗಗಳು ಎಲ್ಲಿ ಹೋದ್ರು? ಯಾರಪ್ಪ ಮಂಗಗಳು? ಮಂಗಗಳು ಅಂದ್ರೆ ಇವರು ನಿನ್ನ ತಮ್ಮಂದಿರು. ಅವರ ಒಳಗಡೆ ಇದ್ದಾರೆ ನೋಡ್ತೇನೆ. ನೋಡ್ಕೊಂಡು ಹುಡುಗಿ ಅಂದ್ರೆ ಅಪ್ಪುಟ್ಟು ಚಿನ್ನ, ಅಪ್ಪುಟ್ಟು ಬಂಗಾರ, ತಂದೆ ಅಂದ್ರೆ ಅಷ್ಟು ಪ್ರೀತಿ ಮಮತೆ. ಅಪ್ಪ ಏನ್ ಮಗ, ದಂಡು ಪಿಂಡಿಗಳು ಬರ್ತಾ ಇದ್ದಾವೆ. ಬರ್ತಾ ಇದ್ದಾರಾ? ಬರ್ಲಿ ಬರ್ಲಿ. ದಂಡ ಪಿಂಡಗಳು ಇವರೇ ಮೂರು ಮುತ್ತುಗಳು, ದಂಡ ಪಿಂಡಗಳು ಇವರೇ ಮೂರು ಮುತ್ತುಗಳು. ಎರಡನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್ ಓದಿ ಕೆಲಸವು ಸಿಗದೆ ದಿನ ಅಲೆದಾಡಿ ಎಲ್ಲರ ಕೈಲಿ ಉಗಿಸಿಕೊಳ್ಳು ಬೇಸ್ಟು ಬಾಡುಗಳು. ದಂಡ ಪಿಂಡಗಳು ಇವರೇ ಮೂರು ಮುತ್ತುಗಳು, ದಂಡ ಪಿಂಡಗಳು ಇವರೇ ಮೂರು ಮುತ್ತುಗಳು, ದಂಡ ಪಿಂಡಗಳು ಇವರೇ ಮೂರು ಮುತ್ತುಗಳು. ಯಾಕೆ ಈಗ ಆಟ ಮಾಡ್ತೀರಿ? ಯಾಕೆ ಈಗ ಹಠ ಮಾಡ್ತೀರಿ? ಓಟ ಓಟ್ ನಮ್ಗಿಲ್ಲಪ್ಪ. ನಿಮಗಿಲ್ಲ, ನಿನ್ನ ಅಪ್ಪನಿಗಿದೆ. ಹೌದು ಅಳುಬೇಡ ಅಳುಬೇಡ, ಯಾಕೆ ಅಳ್ತಿದೀಯ? ಅಪ್ಪ ಜೀವಂತ ಇದ್ದಾರಂತ? ಎಂತ ಮಾತಾಡ್ತೀನಿ, ತಂದೆಗೆ ಆರೋಗ್ಯ ಸರಿ ಇಲ್ದಿದ್ರೆ ದೇವರಿಗೆ ಹರಕೆ ಹೊತ್ತು ಒಳ್ಳೆ ಡಾಕ್ಟರ್ನ ಕರ್ಕೊಂಡು ಬಂದು ಆದಷ್ಟು ಬೇಗನೆ ನಮ್ಮ ಅಪ್ಪ ಗುಣ ಆಗ್ಲಿ ಅಂತ ಹೇಳೋದ್ ಬಿಟ್ಟು ಅಪ್ಪ ಸಾಯ್ಲಿ ಅಪ್ಪ ಇದ್ದಾರೆ ಎಂತ ಕೆಟ್ಟ ಕೆಟ್ಟ ಮಾತ್ಗಳ. ಏಯ್ ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೇನೆ. ಅಧಿಕ ಪ್ರಸಂಗ ಮಾತಾಡಿದ್ರೆ ಹಲ್ಲು ತೆಗಿತೀನಿ, ಎಷ್ಟು ಧೈರ್ಯ ಅವಳಿಗೆ. ಏನ್ ಇರ್ಲಿ, ನಮ್ಗೆ ಹೇಳೋ ಕೇಳೋರು ಯಾರು ಇಲ್ವಾ? ಅಪ್ಪ ಇಲ್ವಾ? ಒಂದೇ ಅಪ್ಪ ಸತ್ತೋಗಿದ್ರನ? ಕೇಳು, ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಡ್ಲಿಕ್ಕಾಗುದು, ಅದು ಹಿರಿಯವರಿಂದ ಬಂದಂತ ಆಸ್ತಿ. ಮದುವೆ ಮಾಡ್ತೇನೆ. ಅಪ್ಪ ಮದುವೆ ಮಾಡ್ತಾರಂತ? ಅಪ್ಪ ನಂಗೆ ಮದುವೆಯ ಮಾಡು, ಅಪ್ಪ ನಂಗೆ ಹುಡುಗಿಯ ನೋಡು. ಅಪ್ಪ ನೀನು ಹುಡುಗಿಯ ಹುಡುಕು, ಅಪ್ಪ ನಂಗೆ ಮದುವೆಯ ಮಾಡು ಮಾಡು. ಅಪ್ಪ ನಂಗೆ ಹುಡುಗಿಯ ನೋಡು 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 ನೋಡು. ಅಪ್ಪ ನೀನು ಹುಡುಗಿಯ ಹುಡುಕು, ಅಪ್ಪ ನಂಗೆ ಮದುವೆಯ ಮಾಡು ಮಾಡು.
ಗೊಂಬಿನದು ಹೇಳಯೇ ಸೊನ್ನದು ಹೇಳ ಮಂಗಳಿಸ್ಬೇಕ. ಮಕ್ಕಳು ನಮಗೆ ಎರಡೇ ಸಾಕು, ಮಕ್ಕಳು ನಮಗೆ ಎರಡೇ ಸಾಕು. ಅಪ್ಪ ನಮ್ಗೆ ಮದುವೆಯ ಮಾಡು 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 ಮಾಡು, ಅಪ್ಪ ನಮ್ಗೆ ಮದುವೆಯ ಮಾಡು ಮಾಡು, ಅಪ್ಪ ನಮ್ಗೆ ಹುಡುಗಿಯ ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು, ಅಪ್ಪ ನಮ್ಗೆ ಮದುವೆಯ ಮಾಡು, ಅಪ್ಪ ನಮ್ಗೆ ಹುಡುಗಿಯ ನೋಡು 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 ನೋಡು. ಅಪ್ಪ ನೀನು ಬೇಗ ಹೋಗಿ ಚಂದದ ಹುಡುಗಿಯ ಹುಡುಕು, ಅಪ್ಪ ನಮ್ಗೆ ಮದುವೆಯ ಮಾಡು ಮಾಡು. ಅಪ್ಪ ಅಪ್ಪ ಮದುವೆ ಮಾಡ್ತಾ ಇದ್ದಲ್ಲಪ್ಪ ಹುಡುಗಿ ಹುಡುಗಿ ನೋಡಿದ್ಯಾಪ್ಪ? ಅಪ್ಪ ಹುಡುಗಿ ಚೆನ್ನಾಗಿದ್ದಾಳ? ಅಪ್ಪ ಹುಡುಗಿ ಚೆನ್ನಾಗಿದ್ದಾಳೆ. ನೀನ್ ಯಾಕೆ ಮದ್ಯ ಬಂದ್ಯಾ? ನಾನು ಬಂದದಲ್ಲ. ಮತ್ತೆ ನಾವು ಕುಡಿತಾ ಇರ್ಬೇಕು. ಎಷ್ಟು ಸಲ ಹೇಳಿದೆ ನಂಗೆ ಕಣ್ಣು ಕಾಣಿಸೋದಿಲ್ಲ, ಮಾತನಾಡುವಾಗ ಮಧ್ಯೆ ಮಧ್ಯೆ ಬರಬಾರ್ದು ಅಂತ. ತಂದೆಯವ್ರು ಎಲ್ಲಿ ಹೋದ್ರ? ತಂದೆಯವ್ರು ನಾವು ಕುಡಿತಾ ಇರ್ಬೇಕಾದ್ರೆ ಒಳಗೆ ಹೋಗಿಬಿಟ್ಟು. ನೀನು ಹೇಳುದಲ್ವಾ, ಇಲ್ಲಿ ಬರ್ರ. ಏನ ಇಲ್ಲಿ ಬರ್ರ? ಏನ ಬರ್ರ? ಏನ ಬರ್ರ? ಏನ ಬರ್ರ? ಹೇಳಿದ ಭಾಷೆ ಮಾತನಾಡುವಾಗ ಮತ್ತೆ ಮಧ್ಯೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೆ? ಹಾ ಹೇಳಿದ ಭಾಷೆ. ರಮಾನಾಥ ತಂದೆ ಏನ್ ಹೇಳಿದ್ರ? ಹಾ ಹಾ ಮದುವೆ ಮಾಡ್ತಾರ ಅಂತ ಹೇಳಿದ್ರಲ್ವಾ, ಅದೇ ನಮ್ಗೆ ಸಂತೋಷ. ಹೌದಪ್ಪ, ಯಕ್ಷಗಾನ ಅನ್ಕೊಂಡು ನೆನ್ಪಾಯ್ತು ನೋಡು. ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ. ಯಕ್ಷಗಾನಕ್ಕೆ ಹೋಗಿದ್ಯಾ? ನಾನು ಹೋಗಿಲ್ಲ. ಆ ಟಿಕೆಟ್ ಏನ್ ಮಾಡಿದ್ದಿ? ಅದಕ್ಕೆ ಕೊಟ್ಟೆ. ಬೇರೆ ಯಾರು ಸಿಗ್ಲಿಲ್ವಾ ನಿನಗೆ? ಯಾರು ಸಿಗ್ಲಿಲ್ಲ, ಕೆಪ್ಪನಿ ಕೊಟ್ಟೆ. ಕೆಪ್ಪ ಟಿಕೆಟ್ ತಗೊಂಡು ಆಟಕ್ಕೆ ಹೋದ್ನಂತ ಗೊತ್ತಿಲ್ಲ. ಕೇಳ ರಮನತ, ಕೇಳ ರಮನತ, ಕೇಳ ರಮನತ, ಕೇಳ. ಅರೆ ಇವ ಮಾತಾಡ್ತೇ ಇಲ್ಲಿ ಸತ್ತ ಇವ. ಏ ರಮನತ, ಏ ರಮನತ, ಇಲ್ಲೇ ಇದ್ಯಾ? ಮತ್ತೆ ಶಬ್ದವೇ ಇಲ್ಲ. ಅಡಿ ಹೋದ್ಯಾನ? ಅಡಿ ಹೋಗ್ತಾ ಇದ್ದಾನ ಮಾರೆ, ತಪ್ಪು ನಿಲ್ಲು. ಇಲ್ಲ ಏನೇನ್ ಕೇಳೋದಿಲ್ಲ, ನಾನು ಶುರು ಮಾಡ್ಲಿಲ್ಲ. ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ. ಇಲ್ಲ ಇಲ್ಲ ಸಾಕಾಗಲ್ಲ, ಗಟ್ಟಿ ಗಟ್ಟಿ ಗಟ್ಟಿ, ಇನ್ನೂ ಗಟ್ಟಿ. ಕೆಪ್ಪ ಅಲ್ಲ, ಕಿವಿ ಕೇಳೋದಿಲ್ಲ, ಗಟ್ಟಿ. ಏನೇನ್ ಸಾಕಾಗುದು, ಇನ್ನು ಗಟ್ಟಿ 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 ಗಟ್ಟಿ. ಹೌದು ಗಡ್ಬಿಡಿ ಮಾಡ್ಬೇಕು, ಕೇಳ್ತೇನೆ ತಡಿ ಮಾರೆ. ಏ ಕೆಪ್ಪ, ಮೊನ್ನೆ ನಿನ್ಗೊಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಹೋಗಿದ್ಯಾ? ಅಣ್ಣ ಮೊನ್ನೆ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಡಲಿಲ್ವ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾ? ಅಣ್ಣ ಅಣ್ಣ ಗೆಂಡೆ ಕುಳ್ಕ, ಅವನು ಆಟಕ್ಕೆ ಟಿಕೆಟ್ ಓಡಿ ಕೊಟ್ಟಿದ್ನಲ್ಲ ಆಟಕ್ಕೆ ಹೋಗಿ ಬಂದಿದ್ಯಾ? ಯಕ್ಷಗಾನ ಯಕ್ಷಗಾನ ಆಟ ಆಟ ಆಟಕ್ಕೆ ಹೋಗಿದ್ಯಾನ? ಅಣ್ಣ ನಿನಗೊಂದು ಟಿಕೆಟ್ ಕೊಡಿಲ್ಲ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ, ಈ ಗೇಟ್ ನೋಡಿ ನಿಂತ ಹರಿತಲ್ಲ ಪರ್ರ ಪರ್ರ ಅಂತ ಆಟಕ್ಕೆ. ಅಂದೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಎರಡು ಕಿವಿ ಕೇಳು ಲಾಸ್ಟ್ ಸರ್. ಮೊನ್ನೆ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಣ್ಣ? ಆಟ ಆಟ ಯಕ್ಷಗಾನ ಅಣ್ಣ, ಈ ಗೇಟಿನ ಹೊರಗೆ ನಿಂತು ಹರಿತಾ ಇರಲ್ಲ ಪರ್ರ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ ಆಟಕ್ಕೆ ನೀನು ಹೋಗಿದ್ಯಾ?
ಯಕ್ಷಗಾನ ಯಕ್ಷಗಾನ ಕನ್ನ ಟಿಕೆಟ್ ಕೊಟ್ಟಿದ್ದಲ್ಲ ಮಾರೆ, ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ಯಾನ? ಹೇಳ್ದೇವ್ರೆ ಅಣ್ಣ, ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ನಿಮ್ಗೆ ಬೇರೆ ಯಾರು ಸಿಕ್ಕಿಲ್ಲ ಮಾರೆ, ಹೋಗಿ ಹೋಗಿ ಕ್ಯಾಪ್ನಿಗೆ ಆಟ ಟಿಕೆಟ್ ಕೊಡುದ ಮಾರೆ. ಆಗ ನನ್ನ ಬಬ್ಬಿ ಹೊಡಿತಿದ್ದೆ ಟುಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ. ಇದು ಲಾಸ್ಟ್ ಚಾನ್ಸ್, ಇಲ್ಲ ನನ್ನ ಹತ್ರ ಆಗುದೇ ಇಲ್ಲ. ಒಂದು ನಿಮಿಷ, ಏಕೆಪ್ಪ ಮೊನ್ನೆ ನಿಮ್ಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ, ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾನ? ರಮಾನಾಥ, ರಮಾನಾಥ, ಇವತ್ತಪ್ಪ ಮೊನ್ನೆ ಅಣ್ಣ ನಿನಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ? ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್, ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತ ಮಾತಾಡಿ. ಅಪ್ಪನ ಗಂಧರ್ವ, ನೀನಪ್ಪನ ಗಂಧರ್ವ, ಒಂದಕ್ಕೊಂದು ಕನೆಕ್ಷನ್ ಇಲ್ವ ಮಾರೆ? ಇಲೆಕ್ಷನ್ ನಿಂತಿದ್ದು ಅಂಬರೀಷ್ ರಾಜ್ಕುಮಾರ್ ಅಲ್ಲ. ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಚಾನ್ಸ್, ಲಾಸ್ಟ್ ಪಿಕ್ಚರ್ ಶಬ್ದವೇ. ರಮಾನಾಥ, ನಾವು ಯಕ್ಷಗಾನ ವಿಷಯ ಕೇಳ್ತಾ ಬರೋದು, ನೀವು ರಾಜ್ಕುಮಾರ್ ವಿಷಯ ಹೇಳ್ತಾ ಬರೋದು, ಒಂದಕ್ಕೊಂದು ಸಂಬಂಧ. ಏ ರಮಾನಾಥ, ಇದಕ್ಕೂ ಒಂದು ಮದ್ದು ಉಂಟ? ಯಾವ ಕ್ಯಾಪ ನನ್ನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದ್ ನಿಮಿಷ, ಏಕೆಪ್ಪ ಇಲ್ಲಿ ಬಾ. ಮೊನ್ನೆ ಅಣ್ಣ ನಿನಗೆ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದ, ಯಕ್ಷಗಾನ 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 ಯಕ್ಷಗಾನ. ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತುಂಟ? ಯಕ್ಷಗಾನ ವಿಷಯ ಸಾಯ್ಲಿ ಮಾರೆ, ಈ ಕೆಪ್ಪ ಏನೋ ಬೇರೆ ಹೇಳ್ತದ ಅದನ್ನು ಕೇಳು. ನಿಮ್ಗೊಂದು ವಿಷಯ ಗೊತ್ತುಂಟ? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದೇ ಕೇಳಿದ್ದು. ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು? ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅಲ್ಲ, ಅದು ಯಕ್ಷಗಾನದ ಮಾರಾಯ. ಯಕ್ಷಗಾನಕ್ಕೆ ಹೋಗಿದ್ಯಲ್ಲ ಮಾರಯ್ಯ, ಯಕ್ಷಗಾನದ ವೇಷಭೂಷಣ ಕುಣಿತ ಅಲ್ಲಿ ಹೇಗಿತ್ತ? ಯಕ್ಷಗಾನದ ವೇಷ, ರಮಾನಾಥ, ಯಕ್ಷಗಾನದ ವೇಷಭೂಷಣ ಕುಣಿತ ಅಂತ ನನ್ನ ನೆನಪಾಯ್ತು ನೋಡು. ಯಕ್ಷಗಾನದ ಕುಣಿತನ ಕುಣಿದು ತೋರಿಸಿದ್ರೆ ಹೇಗೆ? ಇವನು ಕಿವಿ ಮಾತ್ರ ಕೇಳೋದಿಲ್ಲ, ಕಣ್ಣು ಕಾಣದ ಹೋದಲ್ವಾ? ಯಕ್ಷಗಾನದ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ. ಕೆಪ್ಪ ಸ್ವಲ್ಪ ನೋಡ, ಕೆಪ್ಪ ಸ್ವಲ್ಪ ನೋಡ, ದರಿದ್ರ ಕೆಪ್ಪ ಸ್ವಲ್ಪ ನೋಡ ಇಲ್ಲಿ. ಸುಂದರವಾದ ಕಲೆ, ಸಾಬೂನ್ ಹಾಕಿ ತೊಳೆದ್ರೆ ಹೋಗುದಿಲ್ವಾ ಕಲೆ? ಸಾಬೂನ್ ಹಾಕಿದ್ರೆ ಹೋಗು ಕಲೆ ಅಲ್ಲ ಮರ, ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ, ಅದಕ್ಕೆ ಅಭಿವೃದ್ಧಿಯಾದ ಕುಣಿತ ಅಂತ ಉಂಟು. ನೀನು ಕುಣಿದಾಗಿದ್ದು ಕುಣಿಯುದಲ್ಲ, ಯಕ್ಷಗಾನದ ಕುಣಿತವನ್ನು ನಾನು ಕುಣಿದು ತೋರಿಸ್ತೇನೆ. ನೀನು ಸರಿಯಾಗಿ ನೋಡು, ಅಂಡಿಗೆ ಮೈ ಮೇಲೆ ಬಂದಿದೆ. ರಮಾನಾಥ, ಅವನಿಗೆ ಗೊತ್ತಾಗಿಲ್ಲ ಅಂತ ಕಾಣ್ತದ? ಇನ್ನು ನಾಲ್ಕೈದು ಸಲ ಕುಣಿದು ತೋರ್ಸ ಅಣ್ಣ. ಅಣ್ಣ ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ನ, ಯಕ್ಷಗಾನದಲ್ಲಿ ವೇಷಭೂಷಣ ಎಲ್ಲ ಬಾರಿ ಒಳ್ಳೆದಿತ್ತು, ಆದ್ರೆ ಭಾಗವತಿಗೆ ಏನ್ ಪ್ರಯೋಜನ ಇಲ್ಲ. ಭಾಗವತರು ಪದ್ಯ ಹೇಳಲೇ ಇಲ್ಲ, ಕಾಲಿ ತಾಳೆ ಹಿಡ್ಕೊಂಡು ಪದ್ಯ ಹೇಳಲೇ ಇಲ್ಲ. ಭಾಗವತ
ಕೆಪ್ಪ ಯಕ್ಷಗಾನ ಹೋಗಿದ್ರು. ಮತ್ತೆ ರಮಣ ಅತ್ತ ಏನಾಯ್ತಾ? ಏನಾಗ್ಲಿಲ್ಲ, ಕಿವಿ ಗುಯಿ ಆಯ್ತು. ತಮಾಷೆ ಮಾಡ್ಬೇಡಿ ಇಲ್ವಾ? ಇಲ್ಲ, ಕೆಟ್ಟ ಮನೆ ಯಕ್ಷಗಾನ ಹೋಗಿದ್ದಂತೆ. ಭಾಗವತ್ರ ಪದ ಹೇಳಲೇ ಇಲ್ಲ ಅಂತ, ಭಾಗವತ್ರ ತಾಳ ತಗೊಳ್ಳಿ ಅಂತ. ಸರಿಯಾಗಿ ನೋಡಿ ನೋಡಿ, ಈಗ ಹೀಗೆ 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 ಸರಿಯಾಗಿ ನೋಡು, ತಾಳ ತಗೊಳ್ಳಿ ಅಂತ ನೋಡಿ. ಈಗ ಹೀಗೆ 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 ಹೇಗೆ 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 ರಮಣತ್ತ ಹೇಗೆ ರಮಣತ್ತ ಹೇಗೆ ಅವನ ವಿಷಯ ಸಾಯಿಲಿ ಮಾರ್ಯ. ಈಗ ತಂದೆಯವ್ರು ಏನ್ ಹೇಳಿದ್ರು? ಒಂದೇ ಆಸ್ತಿ ಒಂದೇ ಮದುವೆ, ಒಂದೇ ಆಸ್ತಿ ಒಂದೇ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ, ಆಸ್ತಿ ಮದುವೆ.